ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಎಂಬ ಪ್ರಶ್ನೆಯನ್ನ ಪದೇ ಪದೇ ಕೇಳುವಂತಾಗಿದೆ. ರಾತ್ರಿ ಕಳೆದು ಬೆಳಕು ಹರಿಯುವಾಗ ಎಲ್ಲೋ ಯಾವುದೋ ಸ್ಥಳದಲ್ಲಿ ಒಂದು ಹೆಣ್ಣು ಮಗು ಬಲಿಯಾಗ್ತಾಳೆ. ಇದು ಕಾನೂನು ವ್ಯವಸ್ಥೆಯ ತಪ್ಪು ಅಥವಾ ಪುರುಷ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿರೋದೇ ತಪ್ಪ? ಎಲ್ಲವೂ ಯಕ್ಷ ಪ್ರಶ್ನೆ. ಈ ಮಾತಿಗೆ ಕಡಲ ನಗರಿ ಮಂಗಳೂರು ಕೂಡ ಹೊರತಾಗಿಲ್ಲ. ಹೆಣ್ಣನ್ನ ಪೂಜಿಸುವ ಈ ಮಣ್ಣಿನಲ್ಲಿ ನಡೆಯುತ್ತಿರುವುದು ಮಾತ್ರ ಹೆಣ್ಣಿನ ಕೊಲೆ, ಅತ್ಯಾಚಾರ, ಅಸಭ್ಯ ರೀತಿಯ ವರ್ತನೆ, ಹಿಂಸೆಗಳು ಅಷ್ಟೇ. ಒಂದೊಂದು ಘಟನೆಗಳನ್ನ ಕೇಳುವಾಗ ರಕ್ತ ಕುದಿಯುತ್ತೆ. ನಾವೇ ಹೋಗಿ ಆ ಕಾಮುಕರನ್ನ ಹೊಡೆದುರುಳಿಸುವ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಈ ಕಾನೂನು ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಅವಕಾಶವೇ ಕೊಟ್ಟಿಲ್ಲ. ಜನಸಾಮಾನ್ಯರಿಗೆ ಅವಕಾಶ ಇಲ್ಲ ಸರಿ, ಆದ್ರೆ ಇದರಲ್ಲೂ ವಿಪರ್ಯಾಸ ಏನು ಅಂದ್ರೆ, ಕಾಮುಕರನ್ನ ಗಲ್ಲಿಗೇರಿಸುವ ಅವಕಾಶ ಸ್ವತಃ ಕಾನೂನು ವ್ಯವಸ್ಥೆಗೆ ಇಲ್ವಾ ಎಂಬ ಪ್ರಶ್ನೆ. ಪ್ರತಿ ಬಾರಿಯೂ ಅತ್ಯಾಚಾರ ಕೊಲೆಯಾದಾಗ ಕ್ಯಾಂಡಲ್ ಹಚ್ಚಿ ಪ್ರತಿಭಟಿಸುತ್ತೇವೆ. ಅದರ ಬದಲು ಒಮ್ಮೆಯಾದರೂ ಅಪರಾಧಿಗಳನ್ನ ಸುಟ್ಟಿದ್ರೆ ಅದೆಷ್ಟೋ ಹೆಣ್ಣು ಮಕ್ಕಳು ಇಂದಿಗೂ ಜೀವಂತವಾಗಿರುತ್ತಿದ್ರು. ಈ ಹೆಣ್ಣು ಎಷ್ಟು ಅಂತ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿ ನೀವು ಸಾಧಿಸುವುದಾದ್ರೂ ಏನು ಎಂಬ ಪ್ರಶ್ನೆಯನ್ನ ನೀವೇ ಹಾಕಿಕೊಳ್ಳಿ. ಉತ್ತರ ನಿಮಗೆ ಸಿಕ್ಕಿದ್ರು ಸಿಗಬಹುದು. ಒಂದು ಪಕ್ಷದಲ್ಲಿ ನಿಮಗೆ ಉತ್ತರ ಸಿಕ್ಕಿದ್ರೆ ಅಂದು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ಕೊಲೆ, ಶೋಷಣೆ ಕೊಂಚ ಮಟ್ಟಿಗೆ ಕಡಿಮೆಯಾಗಬಹುದು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೇವೆ ಅಂದ್ರೆ, ಮಂಗಳೂರು ನಗರದ ಲಾಲ್ಬಾಗ್ ಬಳಿಯ ಹೋಟೆಲ್ ಬಳಿ ಯುವಕರ ತಂಡವೊಂದು ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿ ತಮ್ಮ ನೀಚತನವನ್ನ ಪ್ರದರ್ಶಿಸಿದ್ದಾರೆ. ಅಸಭ್ಯವಾಗಿ ವರ್ತಿಸಿದ್ದನ್ನ ಪ್ರಶ್ನಿಸಿದಾಗ ಆ ಯುವತಿಯ ಮೇಲೆಯೇ ಹಲ್ಲೆಗೈದಿರುವ ಬಗ್ಗೆ ಸ್ವತಃ ಯುವತಿಯೇ ತುಳುವಿನಲ್ಲಿ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಕುಡ್ಲಡು ಪೊಣ್ಣುಲಿಗ ರಕ್ಷಣೆ ತಿಕ್ಕೊಂದಿ ಜೀವನ ಕಟ್ತಾಂಡ್. ಸೋ ಒಂದು ದಾಯಪಾನೊಂದಿಲ್ಲೇ ಪಂಡ 25 ತಾರೀಕಿಗೆ 9 ಗಂಟೆಗೆ ಯಾನ್ ನಿನ್ನ ಆತ್ಮೀಯರನ್ನೊಟ್ಟಿಗೆ ಒಂದು 3 ಜನದೊಟ್ಟಿಗೆ ಯಾನ್ ರೆಸ್ಟೋರೆಂಟ್ಗೆ ಪೋಯ್, ಫ್ಯಾಮಿಲಿ ರೆಸ್ಟೋರೆಂಟ್. ಅವ್ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತಿನ ಪ್ಲೇಸಸ್ ಹಾರ್ಟ್ ಆಫ್ ದಿ ಸಿಟಿ, ಅವೆಲ್ಲ MG ರೋಡ್, ದಟ್ ಈಸ್ ಫ್ರಂಟ್ ಆಫ್ MCC. ಅವ್ ಹೋಟೆಲ್ ತಪ್ಪಿದರು ಫುಡ್ ಲ್ಯಾಂಡ್ ಅಂತ. ಸೊ 9 ಗಂಟೆಗೆ ಪೋಯ ಪೋದು ವನಸ್ ಮಲ್ತ, ವನಸ್ ಮಲ್ತದು ಪೂರ ಪಾತ್ರೆ ಇರ್ದು 11 ಗಂಟೆ ಅನ್ನಾಗ ಈಗಲೂ ಬಿಲ್ ಕೊರಿಯ ಬಿಲ್ ಕೊಡ್ದು ಯಾನ್ ವಾಶ್ರೂಮ್ ಪೋಯ್. ವಾಶ್ರೂಮ್ ಪೋನಾಗದಾದ ಅನ್ಪಂಡ ಅಲ್ಪ ಜೆಂಟ್ಸ್ ಟಾಯ್ಲೆಟ್ಲ ಲೇಡೀಸ್ ಟಾಯ್ಲೆಟ್ಲ ಬರಿಟ್ ಬರಿಟೆ. ಸೊ ಯಾನ್ ಲೇಡೀಸ್ ಟಾಯ್ಲೆಟ್ ಪೋನಾಗ ಅಲ್ಪ ಒರಿ ಜೆಂಟ್ಸ್ ಓಪನ್ ಡೋರ್ದಿದ್ದು ವಾಶ್ರೂಮ್ಗೆ ಪೋದಿತ್ತು. ಸೊ ಯಾನ್ ಅಲ್ಪ ಹೊರ ವಾಶ್ರೂಮ್ ಪೋನಾಗ ಏನಾರ ಸ್ಟಕ್ ಆಯ ಬಗ್ಗೆ ಅಂತ ಅಲ್ಲ ಪಾತ್ರೆ ಅಲ್ಪರ್ದು ಪಿದೈವತ್ತೆ ಅಲ್ಪ ಕೂಡ 2 ಜನ ಇರ್ತಾರೆ ಅಕಲು ಒಂಥರ ಅಸಭ್ಯವಾದ ತೆಲ್ದು ಪೇರೆ ಸ್ಟಾರ್ಟ್ ಮಾಡ್ತೇವೆ. ಸೊ ಯಾನ ಹೆಂಗ್ ಮನಿತ್ತೀಚಿ ಯಾನ ಪಿದೈ ಬತ್ತೆ ಕ್ಯಾಶಿಯರ್ನ ಸೈಟ್ಗೆ ಬತ್ತೆ ಅಕಲ್ ಪಿದೆ ಬರ್ರೆ ಕಾತೊಂದಿತ್ತೆ ಆಯ್ತು ಪೂರನಲ್ಲಿ ಇದ್ರು ಯಾನ್ ಪಂಡೆ ಪಬ್ಲಿಕ್ ಪ್ಲೇಸ್ ಇಡು ವಾಶ್ರೂಮ್ ಪೋನಾಗ ಬಾಕಿಲ್ ಪಾಡ್ದು ಒಂದು ಮ್ಯಾನರ್ಸ್ ದಿತ್ತು ವಾಶ್ರೂಮ್ಗೂ ಪೋಲೆ ಒಂದು ಪಬ್ಲಿಕ್ ಪ್ಲೇಸ್ ಪಂದೆ ಪಂಡೆ ಆಯ್ದು ಬಕ ದಾದ ಮಂತಿರು ವೇಟರ್ ಕ್ಯಾಶಿಯರ್ ನಕಲ್ ಬರೋ ದಾದಾಂಡ್ ಕೇಂದ್ರರು. ಸೊ ಇಂಚಿಂಚ ಆಂಡು ಇಂಚಿಂಚ ವಿಷಯ ಇನ್ನೊಂಚಿ ನೆಕ್ಸ್ಟ್ ಇಡ್ದು ಬಕ್ಕ ತೂಲೆ ದಯಪಂಡ ಫೀಮೇಲ್ ಲ ಬರ್ಪೇರು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಓಕೆ ಬಂದರೆ ಸಾರಿ ಬಂದರೆ ಓಕೆ ಅವು ವಿಷಯ ಮುಗಿನಿ ಹಿಂಗಲ್ ಬಿಲ್ ಕೊರಿಯ ತೀರ್ತು ಬತ್ತ ತೀರ್ತು ಬಂದಾಗ ಹಿಂಗಲ್ಲ ಕಾರ್ ಪಾರ್ಕಿಂಗ್ ರೈಟ್ ಫ್ರಂಟ್ ಆಫ್ ದ ಫುಡ್ ಲ್ಯಾಂಡ್ ಹೋಟೆಲ್ದೇ ಪಾರ್ಕಿಂಗ್ ಹಿಂಗಲು ಪಾರ್ಕ್ ಮಾಡ್ತಿತ್ತ ಕಾರ್. ಸೊ ಐದು ಬಕ್ಕದಾದ ಅನ್ಕೊಂಡ ಕಾರದ ಪಿರೋಡುವರಿ ಬುಲೆಟ್ ದೈ ಪಾರ್ಕ್ ಮಾಡ್ತಿತ್ತೆ ರಾಂಗ್ ಒಂದಿಟ್ಟು. ಸೊ ರಿವರ್ಸ್ ಜಪ್ಪನ್ ಹೋದಾದ ಅಂಡ್ ಆಯ್ನ ಗಾಡಿ ಇತ್ತೇನೆ ಪಿರೋಡ್. ಸೊ ಐ ಅವಾಚ ಶಬ್ದ ನೆರೆಯದೆ ಸ್ಟಾರ್ಟ್ ಮಾಡ್ತೆ ದಾದಿಯ ಕಣ್ಣು ತೋಚು ಜಯ ಅಂಚೆ ಇಂಚ ಬಂದು ಅವಾಚ್ಯ ಶಬ್ದದ ಪಾತ್ರೆ ಸ್ಟಾರ್ಟ್ ಮಾಡ್ತೆ ಐಕೆ ಇನ್ನೊಟ್ಟಿಗೆ ಇತ್ತಿನಾರ್ದಾದ ಮಂತಿರು ಕಾರ್ ಇರ್ಚತ್ತದ ದಾಯಿ ಗಿಂಚ ನೇರೋದಿಲ್ಲ ಪಾತ್ ನಾರ್ಮಲ್ ಅದು ಪಾತ್ರಲ್ಲಿ ಅಂತ ಅನ್ಕೊಂಡರು. ಸೊ ಐ ಜಾಸ್ತಿ ಹೈಪರ್ ಆಯ್ ಹೈಪರ್ ಆದ ದಾದ ಮಂತ್ರ ತಿರುಳು ಅಂಚೆ ಇಂಚಪ್ಪ ಅಂತ ಎದುರೆದುರು ಬತ್ತೆ ಐದು ಬಕ್ಕ ಜನ ಸೇರಿರು ಪಾತ್ರ ಪಾತ್ರ ಅಂಡ್ ಐದು ಬಕ್ಕ ಏರ ಉರಿಯ ಬತ್ತದು ಆಕೆ ಅವು ಅಕ್ಕನೇ ಜನನೇ ಇರ ಬತ್ತದು ಒಂದು 15-25 ಜನ ಸೇರಿರಲ್ಪ ಅವಲ 11:15 ರಾತ್ರಿಗೆ ಫುಡ್ ಲ್ಯಾಂಡ್ದ ಹೋಟೆಲ್ದ ಎದುರು. ರವಿವಾರ ರಾತ್ರಿ ನಗರದ ಲಾಲ್ಬಾಗಿನಲ್ಲಿರುವ MCC ಕಟ್ಟಡದ ಮುಂಭಾಗದಲ್ಲಿರುವ ಹೋಟೆಲ್ಗೆ ಸ್ನೇಹಿತರೊಂದಿಗೆ ಊಟಕ್ಕೆ ಹೋಗಿದ್ದಾರೆ. ರಾತ್ರಿ 11 ಗಂಟೆಗೆ ಊಟ ಮುಗಿಸಿ ಬಿಲ್ ಕೊಟ್ಟ ಬಳಿಕ ವಾಶ್ರೂಮ್ಗೆ ಹೋಗಿದ್ದಾಳೆ.
ಅಲ್ಲಿ ಮಹಿಳಾ ಶೌಚಾಲಯ ತೆರೆದ ಸ್ಥಿತಿಯಲ್ಲಿದ್ದು ಪುರುಷನೊಬ್ಬನಿದ್ದನ್ನ ನೋಡಿ ಅಲ್ಲಿಂದ ಹೊರಬಂದಾಗ ಮತ್ತಿಬ್ಬರು ಯುವಕರು ಅಸಭ್ಯವಾಗಿ ತಮಾಷೆ ಮಾಡಿದ್ದಾರೆ. ಈ ಬಗ್ಗೆ ಕ್ಯಾಶ್ ಕೌಂಟರ್ಗೆ ತಿಳಿಸಿದಾಗ ಕ್ಷಮೆ ಕೇಳಿ ಸಮಸ್ಯೆ ಇತ್ಯರ್ಥವಾಗಿತ್ತು. ಬಳಿಕ ಅಲ್ಲಿಂದ ಪಾರ್ಕಿಂಗ್ ಸ್ಥಳಕ್ಕೆ ಬಂದಾಗ ನಮ್ಮ ಕಾರು ರಿವರ್ಸ್ ತೆಗೆಯುತ್ತಿದ್ದ ವೇಳೆ ಅದರ ಹಿಂದೆ ಬುಲೆಟ್ ಪಾರ್ಕ್ ಮಾಡಲಾಗಿತ್ತು. ಆಗ ಬುಲೆಟ್ ಅಲ್ಲಿದ್ದವನು ನಮ್ಮನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ. ಈ ವೇಳೆ ನನ್ನ ಜೊತೆಗಿದ್ದವರು ಆತನನ್ನ ಪ್ರಶ್ನಿಸಿದ್ದು ಮಾತಿಗೆ ಮಾತು ಬೆಳೆದು ಸ್ಥಳದಲ್ಲಿ 15-20 ಮಂದಿ ಜಮಾಯಿಸಿದ್ದಾರೆ. ಈ ವೇಳೆ ಅವರಲ್ಲೊಬ್ಬ ನನ್ನ ಜೊತೆಗಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಬಗ್ಗೆ ಪ್ರಶ್ನಿಸಿದಾಗ ತನ್ನನ್ನ ಹಿಂದಕ್ಕೆ ದೂಡಿದ್ದಾರೆ. ಹಲ್ಲೆ ಮಾಡಿದ್ದನ್ನ ಪ್ರಶ್ನಿಸಿದಾಗ ಮತ್ತೊಬ್ಬ ಬಂದು ನನ್ನ ಕಪಾಳಕ್ಕೆ ಹೊಡೆದಿದ್ದು ಇನ್ನೊಬ್ಬ ಆತ ಬಂದು ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಯುವತಿ ವಿಡಿಯೋದಲ್ಲಿ ಆರೋಪಿಸಿದ್ದಾರೆ. ಬೆದರಿಕೆ ಪಾಡಿ ಈ ಎಂಚ ಕುಡ್ಲಡ್ ತಿರುಗುವ ಎಲ್ಲಿ ಎಲ್ಲ ತುಪ್ಪೆ ಒಂದು ಕುಡ್ಲಡ್ ಆಯ್ನ ಘಟನೆ ಒಂದು ಇಂಚಿನ ಓಪನ್ ಪಬ್ಲಿಕ್ ಪ್ಲೇಸ್ ಇಂಚ ಒಂಜಿ ಏರಾ ಒಂಜಿ ಥರ್ಡ್ ಪರ್ಸನ್ ಬರ್ತದ ಒಂಜು ಪೊಣ್ಣದು ಅವಳ ಕುಡ್ಲದ ಪೊಣ್ಣಗೆ ಇಂಚಿನ ಲೈಫ್ ಥ್ರೆಟ್ ಕೊರೊಂದಿರು. ಸೊ ಐದು ಪಕ್ಕದಾದಾಂಡು ಐ ಅಲ್ಪನೇ ಒಂದೊಂದಿತ್ತೆ ಇಂಕ್ಲೇನು ಅಬ್ಸರ್ವ್ ಮಾಡ್ತೊಂದಿತ್ತೆ ಇಂಕ್ಲೆಗೆ ಅಲ್ಪ ಆ ಮೂಮೆಂಟ್ ಇಂಕ್ಲೆಗೂ ಫೋನ್ ಯೂಸ್ ಮಂಪೆ ರಾತಿಜಿ ಬಟ್ ಎಂಗ್ನೊಟ್ಟಿಗೆ ಎತ್ತಿನ ಕುಲ್ದಾದ ಮಂತಿರ್ಪಂಡ ಕಂಟ್ರೋಲ್ ರೂಮ್ಗೆ ಕಾಲ್ ಮಂತಿರು ಟ್ರೈ ಮಂತಿರು ಬಿಸಿ ಬರೋದಿತ್ತು ಪೂರ ಕಡೆ ಇಲ್ಲ ಟ್ರೈ ಮಂತಿರು ಬಿಸಿ ಬರೋದಿತ್ತು. ಸೊ ಇಂಕ್ಲೆ ದಾಲ್ ಆಪ್ಷನ್ ಇಜ್ಜಾನ್ ಐದು ಪಕ್ಕದಾದ ಅಂಡ್ಬಂಡ ಇಂಕ್ಲೆ ಅಲ್ಪದ ಸೀದ ಪಾಂಡೇಶ್ವರ ಸ್ಟೇಷನ್ಗೂ ಪೋಯ ಅಲ್ಪ ಮಹಿಳಾ ಸ್ಟೇಷನ್ ಪೋನಾಗ ಅಲ್ಪ ಕ್ಲೋಸ್ ಇತ್ತು ಅಲ್ಪ ಕೇನಾಗ ಪಂಡಿರು ನಿಕ್ಲು ಬರ್ಕೆ ಸ್ಟೇಷನ್ ಪೋಲೆ ಅವು ನಿಯರ್ ಬೈ ಸ್ಟೇಷನ್ ಅಂದು. ಸೊ ಇಂಕ್ಲೆ ಅಲ್ಪದ ಸೀದ ಬರ್ಕೆ ಸ್ಟೇಷನ್ ಬತ್ತ ಕಂಪ್ಲೇಂಟ್ ಕೊರಿಯ ಇಂಚ ವಿಷಯ ಆತನ ಇಂಚ ಕಲಟ ಆತನ ಬಂದ. ಸೊ ಅಲ್ಪ ಕಂಪ್ಲೇಂಟ್ ಇದೆ ತೊಂದಿರು ರಿಟರ್ನ್ ಕಂಪ್ಲೇಂಟ್ ಇದೆ ತೊಂದಿರು ಎಲ್ಲ ಕಾಂಡೆ ಬಲ್ಲೆ ಇಂಕಲು ಇನ್ವೆಸ್ಟಿಗೇಷನ್ ಮಲ್ಪೋ ಪಂಡಿರು. ಸೊ ಯಾನ್ ಕಾಂಡೆ ಲಕ್ಕುನ ಸ್ಟೇಜ್ ಜಂದ ಪಣಿಂಗು ತುಂಬದ ದಿನ ಹಾಕಿನ ಮಸ್ತ್ ಪೇನ್ ಇತ್ತು. ಸೊ ಅವ್ ಆಕ್ಚುಲಿ ಕರೆಕ್ಟ್ ಅದ ಇಂಚನೆ ಹಾಕದಿತ್ತರು. ಸೊ ಇಂಕ ಅವು ಒಂಚೂರು ಗಾಯಲ ಆದಿತ್ತನ ನೆಟ್ಟಿದ್ದು ಪೂರ ಪೇನ್ ಆದಿತ್ತನು. ಸೊ ಅಂಚ ಇಂಕಲ್ ಅಲ್ಪರ್ದು ಹೈಲ್ಯಾಂಡ್ ಹಾಸ್ಪಿಟಲ್ ಪೋಯ ಹೈಲ್ಯಾಂಡ್ ಹಾಸ್ಪಿಟಲ್ ಪೋದು ಟ್ರೀಟ್ಮೆಂಟ್ ತಂದು ಬಕ್ಕ ಆಕ್ಚುಲಿ ಒಂದೆತ್ತು ಪೊಲೀಸ್ ಸ್ಟೇಷನ್ ಅರ್ದಲ್ಲ ಕಾಲ್ಸ್ ಬರ್ತಿದ್ದಾನ. ಸೊ ಇಂಕ್ಲು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಪೋಯ ದಾದಾಣಂದಕ್ಕೇನಾರು. ಸೊ ಅಲ್ಪ ರೇಖಾ ಮೇಡಮ್ ಬರ್ತಿರು ಆರ್ಕೆ ಏನಿರ್ದಾದಾಂಡ್ ಇಂಚಿನ ಅಂದು ಕಂಪ್ಲೇಂಟ್ ಕೊಡ್ಬಾರ ಕಂಪ್ಲೇಂಟ್ ಆಲ್ರೆಡಿ ಕೊಡ್ತನು ನಿಕಲ್ ದಾದ ಮಲ್ಪರ್ ಅಂದ್ಕೇಂಡಿರು ಐಕ್ ಇಂಕಲ್ ಪಂಡ ಇಂಕಲು ಎಫ್ ಐ ಆರ್ ಕೊಪ್ಪ ಅದೇ ಪಂಡ ಇಂಕ್ಲಗ್ ಆಪ್ಷನ್ ಇಚ್ಚಿ ಇಂಚಿನ ಬುರ ಘಟನೆ ಕುಡ್ಲಡ ಅನ್ನಾಗ ಕುಡ್ಲದ ಕೊಣ್ಣಲು ಪೋಡಿದು ಓಡಿರ್ಲ ಎದುರು ಪೋಪುಜರ್ ಐನ ಅಡಿಗೆ ಬುರ್ದು ಬಿಟ್ಬೇರು. ತಕ್ಷಣ ನಾವು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರು ಬಿಸಿ ಬಂದಿದೆ. ಆದ್ರಿಂದ ಪಾಂಡೇಶ್ವರ ಮಹಿಳಾ ಠಾಣೆಗೆ ಹೋಗಿದ್ದು ಅಲ್ಲಿ ಬರ್ಕೆ ಠಾಣೆಗೆ ದೂರು ನೀಡುವಂತೆ ತಿಳಿಸಿದ್ದಾರೆ. ಅದರಂತೆ ಬರ್ಕೆ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಎಫ್ಐಆರ್ ಕೂಡ ದಾಖಲಾಗಿದೆ. ಹಲ್ಲೆ ಮಾಡಿದವರು ಪ್ರಭಾವಿ ವ್ಯಕ್ತಿಗಳಾಗಿರುವುದರಿಂದ ನಮಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ. ಆದರೆ ಈವರೆಗೆ ಹೋಟೆಲ್ನವರು ಸಿಸಿಟಿವಿ ಫೋಟೇಜ್ ನೀಡಿಲ್ಲ. ಪೊಲೀಸರು ಈ ಬಗ್ಗೆ ಸರಿಯಾಗಿ ತನಿಖೆ ನಡೆಸಿ ಆರೋಪಿಗಳನ್ನ ವಶಕ್ಕೆ ಪಡೆಯಬೇಕು ಎಂದು ಯುವತಿ ವಿಡಿಯೋದಲ್ಲಿ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ದೈವ ದೇವರುಗಳ ಆರಾಧನೆ ನಡೆಯುವ ಪುಣ್ಯ ಮಣ್ಣು ಕಡಲನಗರಿಯಲ್ಲಿ ಇಂತಹ ನೀಚತನದ ಕೃತ್ಯ ನಡೆದಿರುವುದು ಖೇದಕರ ಸಂಗತಿ.